ವೀಕ್ಷಕರೇ, ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಿಂಗ ಮಹಾಪುರಾಣದ 6ನೇ ಅಧ್ಯಾಯ. ಈ ಅಧ್ಯಾಯದಲ್ಲಿ ಅಗ್ನಿಪಿತೃ, ರುದ್ರ ಇವರಿಂದ ಉಂಟಾದ ಆಶ್ಚರ್ಯಕರವಾದ ಸೃಷ್ಟಿಗಳನ್ನು ವರ್ಣಿಸಲಾಗಿದೆ. ಅಗ್ನಿದೇವನಿಗೆ ಸ್ವಹಾದೇವಿಯ ಪವಮಾನ, ಪಾವಕ, ಶುಚಿ ಎಂಬ ಮೂವರು ಮಕ್ಕಳಾದರು. ಅರಣಿ ಮುಂತಾದವುಗಳ ಸಂಘರ್ಷಣದಿಂದ ಹುಟ್ಟಿದ ಅಗ್ನಿಗೆ ಪವಮಾನನೆಂದು, ವಿದ್ಯುತ್ತಿನಿಂದ ಹುಟ್ಟಿದ ಅಗ್ನಿಗೆ ಪಾವಕನೆಂದು, ಸೂರ್ಯ ಸಂಬಂಧಿಯಾದ ಅಗ್ನಿಗೆ ಶುಚಿ ಎಂದು ಹೆಸರು ಬಂದಿರುವುದು. ಈ ಮೂವರು ಸ್ವಹಾದೇವಿಯ ಪುತ್ರರು. ಮಕ್ಕಳು ಮೊಮ್ಮಕ್ಕಳಿಂದ ಕೂಡಿ 749 ಅಗ್ನಿಗಳೆಂದು ಹೇಳಿ, ಮೊದಲನೆಯದಾದ 7 ಸಂಖ್ಯೆಯನ್ನು ಬಿಟ್ಟು 49 ಅಗ್ನಿಗಳೆಂದು ಯಜ್ಞಗಳಲ್ಲಿ ಅವರ ಹೆಸರುಗಳನ್ನು ಗ್ರಹಣ ಮಾಡಲಾಗಿದೆ. ಇದೇ ಪುರಾಣದ ಉತ್ತರ ಭಾಗದಲ್ಲಿ ಈ ಅಗ್ನಿವಂಶದವರೆಲ್ಲರೂ ರುದ್ರನ ಅಂಶ ಸಂಭೂತರು, ತಪಸ್ವಿಗಳು, ವ್ರತ ನಿಯಮಗಳನ್ನು ಧರಿಸಿದವರು, ಎಲ್ಲರೂ ಪ್ರಜಾಪತಿಗಳಾಗಿರುವರು. ಪ್ರೀತಿಯಿಂದ ಕೂಡಿದ ಮನಸ್ಸುಳ್ಳವರು ಪಿತೃಗಳು. ಇವರಲ್ಲಿ ಯಾಗ ಮಾಡಿದವರು, ಯಾಗ ಮಾಡದವರು ಎರಡು ಗುಂಪುಗಳಿವೆ. ಯಾಗ ಮಾಡಿದವರಿಗೆ ಅಗ್ನಿಶ್ವಾರ್ಥರವೆಂದು, ಯಾಗ ಮಾಡದವರು ಬಹಿರ್ಷದರೆಂದು ಹೆಸರನ್ನು ಹೊಂದಿರುವರು. ಅಗ್ನಿಶ್ವಾರ್ಥ ಎಂಬ ಪಿತೃದೇವತೆಗಳ ಮನಸ್ಸಿನ ಸಂಕಲ್ಪದಿಂದ ಸ್ವಹಾದೇವಿಯು ಮೇನಾ ಎಂಬ ಕನ್ಯೆಗೆ ಜನ್ಮವಿತ್ತಳು. ಈ ಮೇನೆಯು ಹಿಮವಂತನ ಪತ್ನಿಯಾಗಿ ಪ್ರಸಿದ್ಧಳಾಗಿರುವಳು. ಮೇನೆಯು ಮೈನಾಕ, ಕ್ರೌಂಚ್ಯ, ಉಮಾ ಎಂಬ ಮಕ್ಕಳನ್ನು ಹೆತ್ತಳು. ಶಿವನ ತಲೆಯ ಸಂಬಂಧದಿಂದ ಸಕಲವನ್ನು ಪರಿಶುದ್ಧಿ ಮಾಡುವ ಶಕ್ತಿಯುಳ್ಳ ಹಿಮವಂತನು ಹಿಮವಂತನ ಪುತ್ರಿಯಾದ ಗಂಗೆಯನ್ನು ಪಡೆದಳು. ಮೇರುರಾಜನ ಪತ್ನಿಯಾದ ಸ್ವಾದಾದೇವಿಯು ಭೂಮಿ ಎಂಬ ಮಾನಸ ಪುತ್ರನನ್ನು ಹೆತ್ತಳು. ಆ ಭೂಮಿದೇವಿಯು ಸಕಲರಿಗೂ ಯಜ್ಞವನ್ನು ಮಾಡಿಸತಕ್ಕವಳಾದಳು. ಪಿತೃದೇವತೆಗಳಲ್ಲಿ ಅಮೃತಪ್ಪರೆಂಬ ಒಂದು ಗುಂಪಿರುವುದು. ಅದರ ವಿಷಯಗಳನ್ನು ಸಮಸ್ತ ಋಷಿಗಳಾದ ದಕ್ಷಾಯನಿಯಾದ ಸತಿದೇವಿಯು ದಕ್ಷನ ಯಜ್ಞದಲ್ಲಿ ದಕ್ಷನನ್ನು ನಿಂದಿಸಿ ಶರೀರ ತ್ಯಾಗ ಮಾಡಿ ಪಾರ್ವತಿಯಾಗಿ ಹುಟ್ಟಿದಳು. ಶಿವನನ್ನೇ ಪತಿಯಾಗಿ ಪಡೆದ ಆ ರುದ್ರನ ಪಾರ್ಶ್ವದಲ್ಲಿಯೇ ಇದ್ದಳು. ಆ ನೀಲಲೋಹಿತನಾದ ಶಿವನು ಪಾರ್ವತಿಯನ್ನೇ ಧ್ಯಾನಿಸುತ್ತಾ ಇರಲು, ಬ್ರಹ್ಮನ ಪ್ರಾರ್ಥನೆಯಿಂದ ನಗುತ್ತಾ ಒಂದು ಕ್ಷಣದೊಳಗೆ ತನಗೆ ಸಮಾನರಾದ ಸಮಸ್ತ ಲೋಕ ಪೂಜ್ಯರಾದ ಅನೇಕ ಜನ ರುದ್ರರನ್ನು ಸೃಷ್ಟಿಸಿದನು. 14 ಲೋಕಗಳು ಆ ರುದ್ರರಿಂದ ತುಂಬಿ ಹೋಯಿತು. ಪರಿಶುದ್ಧರು, ಮುಪ್ಪು ಸಾವಿಲ್ಲದವರು, ನೀಲಲೋಹಿತರು ಆದ ಅನೇಕ ಬಗೆಯ ರುದ್ರರನ್ನು ನೋಡಿ ಬ್ರಹ್ಮನು ಅವರನ್ನು ಕುರಿತು ಹೇಳಿದನು. ಮಹಾದೇವನ ಅಂಶದವರಾಗಿಯೂ 3 ಕಣ್ಣನ್ನು ಉಳ್ಳವರು, ನೀಲ ಮತ್ತು ಕೆಂಪ ವರ್ಣದಿಂದ ಕೂಡಿದವರಾಗಿ, ಎಲ್ಲವನ್ನೂ ತಿಳಿದವರಾಗಿ, ಸರ್ವವ್ಯಾಪಿಗಳಾಗಿ, ದೀರ್ಘಹಸ್ವ, ವಾಮನ ಮುಂತಾದ ಬಗೆಯ ಆಕಾರವುಳ್ಳವರಾಗಿಯೂ, ಮಂಗಳ ಸ್ವರೂಪರಾಗಿ, ಚಿನ್ನದ ಬಣ್ಣದ ಕೂದಲುಗಳುಳ್ಳವರಾಗಿ, ನೋಟದಿಂದ ಸಮಸ್ತವನ್ನು ನಾಶಪಡಿಸತಕ್ಕಂತಹ ಶಕ್ತಿಯುಳ್ಳವರಾಗಿ, ಶಾಶ್ವತರು, ಜ್ಞಾನಿಗಳು, ಪರಿಶುದ್ಧರು, ಸುಖ ದುಃಖಾದಿ ದ್ವಂದ್ವವಿಲ್ಲದವರು, ವೈರಾಗ್ಯವುಳ್ಳವರು, ಪ್ರಪಂಚ ಸ್ವರೂಪರು, ಪರಶಿವನ ಪುತ್ರರು ಆದ ನಿಮಗೆ ನಮಸ್ಕಾರವು ಎಂದು ಸ್ತೋತ್ರ ಮಾಡಿ ಮಹಾಮಹಿಮನಾದ ಹಿರಣ್ಯಗರ್ಭ ಬ್ರಹ್ಮನು ಅವರೆಲ್ಲರಿಗೂ ಪ್ರದಕ್ಷಿಣೆಯನ್ನು ಮಾಡಿ ಇವರ ಉತ್ಪತ್ತಿಯಾದ ಕಾರಣ ಮಂಗಳ ಸ್ವರೂಪನು ಆದ ರುದ್ರನನ್ನು ಕುರಿತು ಕೇಳುತ್ತಾನೆ. ಮಹಾದೇವನೇ, ನಿನಗೆ ನಮಸ್ಕಾರ ಮಾಡುವೆನು. ಮರಣವಿಲ್ಲದ ಪ್ರಜೆಗಳನ್ನು ಸೃಷ್ಟಿಸಬೇಡ, ಮರಣ ಧರ್ಮದಿಂದ ಕೂಡಿದ ಪ್ರಜೆಗಳನ್ನು ಸೃಷ್ಟಿಸು ಎಂದು ಹೇಳಿದಾಗ ಆಗ ಬ್ರಹ್ಮನನ್ನು ಕುರಿತು ಮಹಾದೇವನು ಹೇಳಿದನು, ನನಗೆ ಮೃತ್ಯು ಸಹಿತವಾದ ಪ್ರಜೆಗಳನ್ನು ಸೃಷ್ಟಿ ಮಾಡುವ ಸ್ಥಿತಿ ಇರುವುದಿಲ್ಲ, ಅಂತಹವರನ್ನು ನೀನೇ ನಿನಗೆ ಇಷ್ಟ ಬಂದಂತೆ ಸೃಷ್ಟಿ ಮಾಡಿಕೋ ಎಂದನು. ಚತುರ್ಮುಖ ಬ್ರಹ್ಮನು ಶಂಕರನಿಂದ ಆಜ್ಞೆಯನ್ನು ಪಡೆದು ಮುಪ್ಪು ಮತ್ತು ಮರಣಗಳಿಂದ ಕೂಡಿದ ಈ ಸಕಲ ಚರಾಚರ ಪ್ರಪಂಚವನ್ನು ಸೃಷ್ಟಿ ಮಾಡಿದನು. ಆಗ ಶಂಕರನು ತಾನು ಸೃಷ್ಟಿ ಮಾಡಿದ ರುದ್ರರೊಡನೆ ತೃಪ್ತಿ ವೈರಾಗ್ಯದಿಂದ ಇದ್ದನು. ಅದರಿಂದಲೇ ಮಹಾತ್ಮನು ನಿರಾಕಾರನು, ತನ್ನ ಇಚ್ಛೆಯಿಂದ ಶರೀರವನ್ನು ಧರಿಸುವವನು ಆದ ಶಿವನಿಗೆ ಸ್ಥಾನು ಎಂದು ಹೆಸರು ಬಂದಿರುತ್ತದೆ. ಯೋಗವಿದ್ಯೆಯಿಂದ ಜೀವರ ಮನಸ್ಸು ಯಾವಾಗ ವೈರಾಗ್ಯವನ್ನು ಹೊಂದುವುದೋ ಆಗ ರುದ್ರನು ದಯೆಯಿಂದ ಸಮಸ್ತ ಪ್ರಾಣಿಗಳಿಗೂ ಯಾವ ಪ್ರಯತ್ನವೂ ಇಲ್ಲವೇ ಸುಖವನ್ನುಂಟು ಮಾಡುವನು. ಈ ಕಾರಣದಿಂದ ಅವನಿಗೆ ಶಂಕರನೆಂದು ಹೆಸರಾಗಿರುವುದು. ವೈರಾಗ್ಯವುಳ್ಳ ಮನುಷ್ಯನಿಗೆ ಉಂಟಾಗುವ ಸಂಸಾರದ ಬಿಡುಗಡೆಯನ್ನು ಸುಖವೆಂದು ಕರೆಯುವರು. ಮನುಷ್ಯನಿಗೆ ಅಲ್ಪವಾದ ಈ ವಿಷಯ ಸುಖಗಳನ್ನು ಬಿಡಬೇಕೆಂಬ ಮನಸ್ಸು ಸಂಸಾರದಲ್ಲಿ ಉಂಟಾಗುವ ದುಃಖ ರೂಪವಾದ ಭಯದಿಂದ ಉಂಟಾಗಿ ವೈರಾಗ್ಯ ಉತ್ಪತ್ತಿಯಾಗುವುದು. ಆಗ ಆ ದುಃಖಗಳನ್ನು ನೋಡುತ್ತಿರುವುದರಿಂದ ಕ್ರಮವಾಗಿ ವಿರಕ್ತಿ ಎಂಬ ಚಿತ್ತವೃತ್ತಿಯು ದೃಢಪಡುವುದು. ಹೀಗೆ ದೃಢವಾದ ವಿರಕ್ತಿಯಿಂದ ವಿಷಯ ತ್ಯಾಗವಾದರೆ ಚಿತ್ತಶುದ್ಧಿಯ ಮೂಲಕವಾಗಿ ಸಂಸಾರ ಸಂಬಂಧವಾದ ದುಃಖದ ಬಿಡುಗಡೆಯಾಗುತ್ತದೆ.
ಶ್ರುತಿಯಲ್ಲಿ ಸಂಸಾರ ನಿವರ್ತಕವಾದ ಆತ್ಮಾನಾತ್ಮ ವಿವೇಕ ರೂಪವಾದ ವಿಜ್ಞಾನಕ್ಕಿಂತಲೂ ಅದಿಲ್ಲದ ತ್ಯಾಗವೆಂಬ ವೈರಾಗ್ಯವು ಗುಣದಲ್ಲಿ ಕಡಿಮೆಯಾಗಿರುವುದರಿಂದ ಅದು ಇಷ್ಟು ಮುಖ್ಯವಾಗುವುದಿಲ್ಲ. ಆತ್ಮಾನಾತ್ಮ ವಿವೇಕಕ್ಕೂ ವೈರಾಗ್ಯಕ್ಕೂ ಸಹಭಾವವು ಶಿವನ ಅನುಗ್ರಹದಿಂದಲೇ ಉಂಟಾಗುತ್ತದೆ. ಸನ್ಯಾಸವೆಂದರೆ ತ್ಯಾಗಕ್ಕೆ ಮತ್ತು ಜ್ಞಾನಕ್ಕೆ ಮೋಕ್ಷ ಸಾಧನತ್ವವನ್ನು ಹೇಳಿದೆ. ವೇದಾಂತ ವಿಜ್ಞಾನವೆಂದರೆ ಉಪನಿಷತ್ ವಾಕ್ಯಗಳಿಂದ ಉಂಟಾಗುವ ಜೀವ ಬ್ರಹ್ಮೈಕ್ಯದ ವಿಷಯವಾಗಿ ತಿಳಿಯುವುದು. ಈ ತಿಳುವಳಿಕೆ ಯಾರಿಗೆ ಉಂಟಾಗುವುದು? ಅವರಿಗೆ ಅವಿಧ್ಯಾನಿವೃತ್ತಿ ದ್ವಾರ ಮೋಕ್ಷ ಉಂಟಾಗುವುದು. ತ್ಯಾಗದಿಂದಲಾದರೂ ವಿಷಯ ಭೋಗ ನಿವೃತ್ತಿಯಿಂದ ಚಿತ್ತಶುದ್ಧಿ ಉಂಟಾಗಿ ಸತ್ಕಾರದಿಂದ ಬ್ರಹ್ಮಲೋಕ ಪ್ರಾಪ್ತಿಗಾಗಿ ಬ್ರಹ್ಮನೊಡನೆ ಮುಕ್ತಿಯಾಗಬೇಕಾಗುತ್ತದೆ. ಒಟ್ಟಿನಲ್ಲಿ ಅಜ್ಞಾನಿಗಳಿಗೆ ಪ್ರಳಯದಲ್ಲಿ ಮುಕ್ತಿ ಇಲ್ಲ, ಜ್ಞಾನಿಗಳಿಗಾದರೂ ದೇಹಪಾತವಾದ ಮೇಲೆ ಮುಕ್ತಿ ಉಂಟಾಗುತ್ತದೆ. ಅನಾತ್ಮ ಸ್ವರೂಪವಾದ ದೇಹಾದಿಗಳಲ್ಲಿ ಅಭಿಮಾನವನ್ನು ಬಿಡುವುದೇ ಮುಕ್ತಿಯು. ಜೀವಿಗಳಿಗೆ ಧರ್ಮವು, ಜ್ಞಾನವು, ವೈರಾಗ್ಯವು, ಐಶ್ವರ್ಯವು ಶಂಕರನಿಂದಲೇ ಉಂಟಾಗುತ್ತದೆ. ನಿರತಿಶಯದ ಸುಖವನ್ನುಂಟು ಮಾಡುವ ನಿರಾಕಾರನಾದ ಪರಮಾತ್ಮನನ್ನೇ ಶಂಕರನೆಂದು ಹೇಳುವುದು. ಅವನೇ ಪಿನಾಕನೆಂಬ ಧನುಸ್ಸನ್ನು ಹಿಡಿದು ಕುತ್ತಿಗೆಯಲ್ಲಿ ನೀಲಿ ಬಣ್ಣವನ್ನು, ಮಿಕ್ಕ ಭಾಗದಲ್ಲಿ ಕೆಂಪು ಬಣ್ಣವು ಉಳ್ಳವನಾಗಿ ಸಾಕಾರನಾಗಿರುವನು. ಯಾರು ಶಿವನ ಭಕ್ತರಾಗಿರುವರೋ ಅವರು ಪಾಪ ಕಾರ್ಯ ಮಾಡಿದವರಾದರೂ ಭಯಂಕರವಾದ ನರಕಕ್ಕೆ ಹೋಗುವುದಿಲ್ಲ. ಅವನನ್ನು ಆಶ್ರಯಿಸಿದವರೆಲ್ಲರೂ ಮುಕ್ತರಾಗಿರುವುದರಲ್ಲಿ ಸಂದೇಹವಿಲ್ಲ. ಅದರಿಂದ ಸುಖವನ್ನುಂಟು ಮಾಡುವ ಶಿವನನ್ನು ಭಕ್ತಿಯಿಂದ ಪೂಜಿಸಿದವರು ಶಾಶ್ವತವಾದ ಮೋಕ್ಷವನ್ನು ಪಡೆಯುವರು. ತಮ್ಮ ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಎಂಬ ಐದು ಬಗೆಯ ಅವಿದ್ಯೆಯೇ ಮೂಲವಾಗಿ ಉಳ್ಳ ಅಹಂಕಾರವೇ ಕಾರಣವಾದ 28 ಕೋಟಿ ನರಕಗಳಿರುವವು. ಮಂಗಳಕರನಾದವನು ಪಾಪಿಗಳ ವಿಷಯದಲ್ಲಿ ಕ್ರೂರನು, ಸತ್ಕರ್ಮಿಗಳಿಗೆ ಸುಖವನ್ನುಂಟು ಮಾಡುವನು, ನೀಲಲೋಹಿತನು, ಸಮಸ್ತ ಭೂತಗಳಿಗೂ ಆಶ್ರಯನು, ನಾಶರಹಿತನು, ಲೋಕಗಳಿಗೆಲ್ಲವೂ ಒಡೆಯನಾದ ಪರಮಾತ್ಮನು, ಶ್ರೇಷ್ಠ ಪುರುಷನು, ಯಾಗಗಳಲ್ಲಿ ಕರೆಯಲ್ಪಟ್ಟ ಸ್ತೋತ್ರ ಮಾಡಿಸಿಕೊಳ್ಳತಕ್ಕವನು, ತಮೋಗುಣಗಳಿಂದ ಕಾಲರುದ್ರನೆಂಬ ಹೆಸರನ್ನು ಹೊಂದಿದವನು, ರಜೋಗುಣದಿಂದ ಹಿರಣ್ಯಗರ್ಭ ಬ್ರಹ್ಮನೆಂದು ಹೆಸರು ಪಡೆದವನು, ಸತ್ವಗುಣಾಧಿಕ್ಯದಿಂದ ಸರ್ವವ್ಯಾಪಿಗಳಾದ ವಿಷ್ಣು ಎಂಬ ಹೆಸರನ್ನು ಪಡೆದವನು, ನಿರ್ಗುಣನಾಗಿರುವುದರಿಂದ ಮಹೇಶ್ವರನೆಂಬ ಹೆಸರನ್ನು ಪಡೆದವನು ಆದ ಆ ದೇವನನ್ನು ಆಶ್ರಯಿಸದೆ ಇರುವವರು ಪಾಪಿಗಳಾಗಿ ಈ ನರಕದಲ್ಲಿ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ಇಲ್ಲಿಗೆ ಲಿಂಗ ಮಹಾಪುರಾಣದ 6ನೇ ಅಧ್ಯಾಯ ಮುಕ್ತಾಯವಾಯಿತು. 7ನೇ ಅಧ್ಯಾಯದಲ್ಲಿ ಶಿವನ ಅನುಗ್ರಹದಿಂದಲೇ ಮೋಕ್ಷ ಉಂಟಾಗುವುದೆಂದು ವ್ಯಾಸಮುನಿಗಳು, ಯೋಗಾಚಾರ್ಯರು, ಅವರ ಶಿಷ್ಯರು ಇವರ ವೃತ್ತಾಂತಗಳನ್ನು ಹೇಳಲಾಗಿದೆ.